ಭೂಮಿ ಉಳುಮೆ ಮಾಡಿದ್ಮೇಲೆ ಮಣ್ಣು ನಾವು ಏನು ಒಂದು ಲೆವೆಲ್ ಮಾಡ್ಕೊಂತೀವ ಅಂದ್ರೆ ಸಮ ಮಾಡ್ಕೊತೀವೋ ಆಗ ತಿಪ್ಪೆ ಗೊಬ್ಬರ ಹಾಕೋದು ಮುಖ್ಯವಾಗಿ ತುಂಬಾ ಮುಖ್ಯವಾದದ್ದು ತಿಪ್ಪೆ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಅಂದರೆ ಎಕರೆಗೆ ಹತ್ತರಿಂದ ಹನ್ನೆರಡು ಟನ್ನು ತಿಪ್ಪೆ ಗೊಬ್ಬರ ಕೊಡಬೇಕಾಗುತ್ತೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ತುಂಬ ಜಂತು ಹುಳುಗಳು ಮತ್ತು ಕ್ರಿಮಿಕೀಟಗಳು ಜಾಸ್ತಿ ಇರೋದ್ರಿಂದ ಹಿಂಡಿ ಹೊಂಗೆ ಹಿಂಡಿನೂ ಸಿಗುತ್ತೆ ಬೇಕಾದಷ್ಟು ಹಿಂಡಿ ಹೊಂಗೆ ಹಿಂಡಿನೂ ನಾವು ಹಾಕಬೇಕಾಗುತ್ತೆ ತಿಪ್ಪೆ ಗೊಬ್ಬರ ಹಾಕೋದ್ರ ಜೊತೆಗೆ ಏನು ಈ ಮಣ್ಣಿನಲ್ಲಿರೋ ಸು ಕೆಲವು ರೋಗಾಣುಗಳನ್ನು ನಾವು ಮೊದಲೇ ಅಂದ್ರೆ ಗಿಡ ನಾಟಿ ಮಾಡೋ ಮುಂಚೆಯಿಂದನೂ ನಾವು ರೋಗಗಳನ್ನ ಏನು ನಿರ್ವಹಣೆ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕಾಗಿರೋದ್ರಿಂದ ತಿಪ್ಪೆ ಗೊಬ್ಬರದ ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಟ್ರೈಕೋಡರ್ಮ ಸೂಡಮನಸ್ ಅಂತೆಲ್ಲ ಸಿಗುತ್ತೆ ಅದನ್ನ ತೊಗೊಂಬಂದು ತಿಪ್ಪೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ನಾವು ಮಣ್ಣು ಕೊಡ್ಬೇಕಾಗುತ್ತೆ ಇದು ಯಾವ ರೀತಿ ಕೊಡ್ಬೇಕಾಗುತ್ತೆ ಸುಮ್ಮನೆ ಅಂದ್ರೆ ಈಗ ಒಂದು ಕೆಜಿ ನಾವು ಒಂದು ಎಕರೆಗೆ ತಿಪ್ಪೆ ಇದು ಜೈವಿಕ ಗೊಬ್ಬರ ಹಾಕಿ ಅಂತಂದ್ರೆ ಒಂದು ಕೆ ಜಿ ಜೈವಿಕ ಗೊಬ್ಬರನ ನಾವು ತೊಗೊಂಬಂದು ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಒಂದು ನೂರು ಕೆಜಿ ತಿಪ್ಪೆ ಗೊಬ್ಬರನ ಒಂದು ಮರದ ನೆರಳಿನಲ್ಲಿ ಹಾಕೊಂಡು ಅದಕ್ಕೆ ಒಂದು ಜಿಯಷ್ಟು ನಾವು ಜೈವಿಕ ಗೊಬ್ಬರ ಟ್ರೈಕೋಡರ್ಮ ಮತ್ತೆ ಸೂಡಮನಸ್ ಎರಡು ಒಂದೊಂದು ಕೆಜಿ ಮಿಕ್ಸ್ ಮಾಡಿಬಿಟ್ಟು ನೆರಳಲ್ಲಿ ಒಂದು ಹದಿನೈದು ದಿನ ಇಟ್ಬಿಟ್ಟು ಮೂರು ದಿನಕ್ಕೊಂದ್ಸಲ ಅದನ್ನು ಮಿಕ್ಸ್ ಮಾಡಬೇಕು ನೀರು ಚುಮ್ಸ್ಬಿಟ್ಟು ಮೂರು ದಿನಕ್ಕೊಂದ್ಸರಿ ಮಿಕ್ಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಆ ಏನು ತಿ ಜೈವಿಕ ಗೊಬ್ಬರಗಳು ಆ ತಿಪ್ಪೆ ಗೊಬ್ಬರದ ಜೊತೆ ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಅದು ಎಲ್ಲ ಹರ್ಡ್ಕೊಡುತ್ತೆ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರಕ್ಕೆ ಆಮೇಲೆ ಇನ್ನು ಹದಿನೈದು ದಿನ ಆದಮೇಲೆ ನಾವು ತಿಪ್ಪೆ ಗೊಬ್ಬರ ಭೂಮಿಗೆ ಚೆಲ್ಲಿ ಅಂತಿರುತ್ತೀವಿ ಅದಕ್ಕೆ ಮುಂಚೆ ನೋಡಿಕೊಂಡು ನಾವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಅದು ಭೂಮಿ ತಯಾರಿಕೆ ಆದಮೇಲೆ ನಾವು ತಿಪ್ಪೆಗೊಬ್ಬರದ ಜೊತೆಗೆ ಇದನ್ನು ಹಾಕ್ಕೊಂಡು ಅದನ್ನು ಭೂಮಿಗೆಲ್ಲ ಚೆಲ್ಲೋದ್ರಿಂದ ಏನಾಗುತ್ತೆ ಭೂಮಿಯಲ್ಲೂ ಇರುವಂತ ರೋಗಾಣುಗಳು ಇರ್ಬೋದು ಅಥವಾ ಏನೋ ಒಂದು ಕೀಟಾಣುಗಳು ಇರ್ಬೋದು ಎಲ್ಲ ಸಹ ಅದು ನಿರ್ವಹಣೆ ಮಾಡುತ್ತೆ ಇನ್ನು ಏನು ಹೇಳ್ದೆ ನಾನು ಇದು ಬೇವುನಿಂಡಿ ಮತ್ತೆ ಹೊಂಗೆ ಹಿಂಡಿ ಈ ಬೇವು ನಿಂಡಿ ಹಿಂಡಿ ನಾವು ಏನು ಮಾಡಬೇಕು ಎಕರೆಗೆ ಒಂದು ನೂರು ಅಷ್ಟು ಭೂಮಿ ಉಳುಮೆ ಮಾಡ್ಕೊಳ್ಳುವಾಗೆ ಹಾಕ್ಕೊಂಡ್ರೆ ತುಂಬಾ ಉತ್ತಮ ಈ ಬೇವನಿಂಡಿ ಹಿಂಡಿ ಹಾಕೋದ್ರಿಂದ ಏನೇ ಜಂತು ಹುಳುಗಳಿದ್ರು ಅದು ನಿರ್ವಹಣೆ ಮಾಡುತ್ತೆ ಅದ್ರ ಜೊತೆಗೆ ಭೂಮಿಯ ಫಲವತ್ತತೆ ಅಂದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಮಾಡೋದ್ರ ಜೊತೆಗೆ ನಾವು ನೀರು ಎಷ್ಟೇ ಇದ್ರೂ ಸಹ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಮಣ್ಣಿಗೆ ಚೆನ್ನಾಗಿ ಕೊಡೋದ್ರಿಂದ ಬೇವಿನ ಹಿಂಡಿ ಹೊಂಗೆ ಹಿಂಡಿ ನೂರು ಕೆಜಿ ಕೊಟ್ರೆ